ಹೌದು, ಹೆಣ್ಣು ಮಕ್ಕಳು ಮಹಿಳೆಯರು ಬಳಸೋ ಸ್ಯಾನಿಟರಿ ಪ್ಯಾಡ್ ಹೆಚ್ಚಾಗಿ ಪ್ಲಾಸ್ಟಿಕ್ಗಳಿಂದ ಮಾಡಲ್ಪಟ್ಟಿದೆ ಹಾಗೂ ಇದು ಮಹಿಳೆಯರ ಆರೋಗ್ಯಕ್ಕೆ ಹೆಚ್ಚು ಹಾನಿಕಾರಕ ಅನ್ನೋದು ಹೆಚ್ಚಿನವರಿಗೆ ಗೊತ್ತೇ ಇಲ್ಲ. ಅಧ್ಯಯನಗಳ ಪ್ರಕಾರ ಪಾಲಿ, ಮಾರ್ಫಿನ್, ಡಯಾಕ್ಸಿನ್, ಥೈಲೈಡ್ಸ್ ಮುಂತಾದ ಕೆಮಿಕಲ್ಗಳನ್ನು ಬಳಸಿ ಇದನ್ನು ಮಾಡಲಾಗುತ್ತೆ. ಈ ಪ್ಯಾಡ್ಗಳಿಂದಾಗಿ ಸರಿಯಾದ ಸಮಯದಲ್ಲಿ ಮುಟ್ಟಾಗದಿರುವುದು, ತುರಿಕೆ, ರ್ಯಾಷಸ್, ಸಂತಾನವಾಗದ ಸಮಸ್ಯೆ, ಗರ್ಭಕೋಶದ ಸಮಸ್ಯೆ, ಸರ್ವಿಕ್ಸ್, ಯುಟೇರಿಯನ್ ಕ್ಯಾನ್ಸರ್ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಏನು ಇದರಲ್ಲಿ ಪ್ಲಾಸ್ಟಿಕ್ ಹಾಗೂ ಕೆಮಿಕಲ್ ಬಳಸುವುದರಿಂದ 800-900 ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗುವುದಿಲ್ಲ ಹಾಗೂ ಸುಟ್ಟಾಗ ಇದರಿಂದ ಹೊರಡುವ ಕೆಮಿಕಲ್ ಪರಿಸರಕ್ಕೂ ಹೆಚ್ಚಿನ ಹಾನಿಯುಂಟು ಮಾಡುತ್ತದೆ. ಈ ಕಾರಣದಿಂದ ಸ್ಯಾನಿಟರಿ ಪ್ಯಾಡ್ಗಳಿಗೆ ಪರ್ಯಾಯವಾಗಿ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ನಿವಾಸಿ ದಿವ್ಯಾ ಗೋಕರ್ಣ ತಾವೇ ಖುದ್ದಾಗಿ ಇಂಡಿಯಾ ಮೇಡ್ ಉತ್ಪನ್ನವನ್ನು ತಯಾರಿಸುತ್ತಿದ್ದಾರೆ. ಪ್ಯಾಡಲ್ಲಿ ಯೂಸ್ ಮಾಡುವಂತಹ ಹಾರ್ಮ್ಫುಲ್ ಕೆಮಿಕಲ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಹೆಣ್ಮಕ್ಳಿಗೆ ಈಚಿಂಗು, ನಂತರ ರ್ಯಾಷಸ್ಸು, ತುಂಬ ರೆಡ್ ಆಗೋದು, ಆ ಥರ ಸಮಸ್ಯೆಗಳು ಬರ್ತಾ ಹೋಗುತ್ತೆ. ಅದನ್ನು ಕಾಮನ್ ನಮಗೂ ಕೂಡ ಅದೇ ಆಗಿತ್ತು. ಸೊ ಅದಕ್ಕೆ ಸೊಲ್ಯೂಷನ್ ನಾನು ನೋಡ್ತಾ ಹೋದಾಗ ಈ ಮೆನ್ಸ್ಟ್ರಲ್ ಕಪ್ ಬಗ್ಗೆ ನನಗೆ ಗೊತ್ತಾಯಿತು. ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ಅಂದಹಾಗೆ ಡಿಪ್ಲೊಮೋ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಮಾಡಿರುವ 29 ವರ್ಷದ ದಿವ್ಯಾ, ಉಷಾ ಗೋಕರ್ಣ ಹಾಗೂ ದಿವಂಗತ ರಾಜು ಗೋಕರ್ಣ ಅವರ ಇಬ್ಬರು ಮಕ್ಕಳಲ್ಲಿ ಕಿರಿಯವರು. ಪ್ರಸ್ತುತ ವುಮೆನ್ ಎಂಪವರ್ಮೆಂಟ್ ವಿಷಯದಲ್ಲಿ ಡಿಪ್ಲೊಮೋ ಕೂಡ ಮಾಡ್ತಿದ್ದಾರೆ. ಈಕೆ ಶಿಕ್ಷಣ ಪಡೆದಿರೋ ದಾರಿಯೇ ಬೇರೆಯಾದರೂ ಮಾಡುತ್ತಿರುವ ಬಿಸ್ನೆಸ್ಸೇ ಬೇರೆ. ಈಕೆ ಉತ್ಪಾದಿಸುತ್ತಿರೋ ಈ ಉತ್ಪನ್ನದ ಹೆಸರು ಕಾಂಫಿ ಕಪ್. ಮೆಡಿಕಲಿ ಅಪ್ರೂವ್ಡ್ ಸಿಲಿಕಾನ್ನಿಂದ ನಿರ್ಮಿಸಲ್ಪಟ್ಟ ಈ ಕಾಂಫಿ ಕಪ್ ಮುಟ್ಟಿನ ಸಮಯದಲ್ಲಿ ಮಹಿಳೆಯರು ಧರಿಸಬಹುದಾದ ಆರೋಗ್ಯಕರ ಮತ್ತು ಸುರಕ್ಷಿತ ಉತ್ಪನ್ನ. ಸಾಮಾನ್ಯವಾಗಿ ಒಂದು ತಿಂಗಳಲ್ಲಿ ಮುಟ್ಟಿನ ಸಮಯದಲ್ಲಿ ಹೆಣ್ಣು ಮಕ್ಕಳು ಮಹಿಳೆಯರು 10-12 ಸ್ಯಾನಿಟರಿ ಪ್ಯಾಡ್ಗಳನ್ನು ಬಳಸ್ತಾರೆ. ಪ್ರತಿ ತಿಂಗಳು ಇದಕ್ಕೆ ಅಷ್ಟೇ ಬೆಲೆ ಕೊಟ್ಟು ಖರೀದಿಸಬೇಕು. ಆದರೆ ಕಾಂಫಿ ಕಪ್ ಒಂದು ಬಾರಿ ಖರೀದಿಸಿದರೆ ಸುಮಾರು 10 ವರ್ಷಗಳ ಕಾಲ ಉಪಯೋಗಿಸಬಹುದಾಗಿದೆ. ಈವನ್ ನಾನು ಸಾಕಷ್ಟು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಹೆವಿ ಬ್ಲೀಡಿಂಗ್ ಇದ್ದಾಗ ಒಂದು ಪ್ರಾಬ್ಲಮ್ ಆದರೆ, 4th or 5th ಡೇನಲ್ಲಿ ನಮಗೆ ಹೆಚ್ಚು ಬ್ಲೀಡಿಂಗ್ ಇರಲ್ಲ, ಬಟ್ ನಾವು ಬ್ಲೀಡಿಂಗ್ ಆಗ್ಬೋದು ಅನ್ನೋ ಒಂದು ರೀಸನಿಂದ ನಾವು ಪ್ಯಾಡು 2 days ಜಾಸ್ತಿನೇ ಹಾಕ್ಕೊಂಡಿರ್ತೇವೆ. ಸೊ ಅಂಥ ಟೈಮಲ್ಲಿ ಇಚ್ಚಿಂಗು, ರ್ಯಾಷಸ್ಸು, ಡಿಸ್ಕಂಫರ್ಟು, ಒಂಥರ ಫಾರಿನ್ ಬಾಡಿ ಅಥವಾ ಫಾರಿನ್ ಪಾರ್ಟಿಕಲ್ನ ನಾವು ಯೂಸ್ ಮಾಡ್ತಿದ್ದೀವಿ ಏನೋ ಅನ್ನಷ್ಟು ಇರಿಟೇಬಲ್ ಆಗುತ್ತೆ. ಸೊ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು, ತುಂಬಾ ಕಂಫರ್ಟಬಲ್ ಇದೆ. ಪ್ರತಿಯೊಬ್ಬರು ಈ ಮಹಿಳೆಯರು ಇದನ್ನು ಉಪಯೋಗಿಸ್ಬೇಕು ಅಂತೇಳಿ ನಾನು ಡಾಕ್ಟರ್ ಆಗಿ ಹೇಳ್ತೇನೆ. ಕಳೆದ 1 ವರ್ಷದಿಂದ ಈ ಕಾಫಿ ಕಪ್ ತಯಾರಿ ಬಗ್ಗೆ ಸಿದ್ಧತೆ ನಡೆಸುತ್ತಿದ್ದ ದಿವ್ಯಾ ಕಳೆದ 5 ತಿಂಗಳಿಂದ ಇದನ್ನು ಬೆಂಗಳೂರಿನಲ್ಲಿ ತಮ್ಮ ಘಟಕದಲ್ಲಿ ತಯಾರಿಸಿ ಜನರಿಗೆ ಇದರ ಅಗತ್ಯತೆಯ ಬಗ್ಗೆ ಮಾಹಿತಿ ನೀಡುತ್ತಿದ್ದಾರೆ. ಈಗಾಗಲೇ ಸುಮಾರು 8 ಮಹಿಳೆಯರು ಇವರಡಿಯಲ್ಲಿ ಕೆಲಸ ಮಾಡುತ್ತಿದ್ದು, ಕರಾವಳಿ ಜಿಲ್ಲೆಗಳಲ್ಲಿ ಮೆಡಿಕಲ್ ರೆಪ್ರೆಸೆಂಟೇಟಿವ್ಸ್ ಇವುಗಳನ್ನು ಮಾರಾಟ ಕೂಡ ಮಾಡುತ್ತಿದ್ದಾರೆ. ಮಹಿಳೆಯರ ಅಗತ್ಯಕ್ಕೆ ಅನುಗುಣವಾಗಿ ಈ ಕಾಫಿ ಕಪ್ನಲ್ಲಿ ಸೈಜ್ಗಳಿದ್ದು ವೈದ್ಯರು ಕೂಡ ಇವುಗಳನ್ನು ಬಳಸಲಾರಂಭಿಸಿದ್ದಾರೆ. ಅಲ್ಲದೆ ಪ್ಯಾಡ್ಗಳ ಬದಲು ಈ ಕಾಫಿ ಕಪ್ಗಳನ್ನು ಬಳಸಬೇಕೆಂದು ವೈದ್ಯರು ಸೂಚಿಸುತ್ತಿದ್ದಾರೆ. ಎನ್ವೈರನ್ಮೆಂಟಿಗೂ ಅಷ್ಟೇ, ಇದನ್ನು ನಾವು ಏನು ಇದನ್ನು ನಾವು ಸುಡ್ತೇವಲ್ಲ ಅದರಲ್ಲಿರುವಂಥ ಕೆಮಿಕಲ್ಸು ಎನ್ವೈರನ್ಮೆಂಟನ್ನು ಹಾಳು ಮಾಡೋದ್ರ ಜೊತೆಗೆ ಇದನ್ನು ನಾವು ಹಾಗೇ ಮಣ್ಣಲ್ಲಿ ಹೋಗಿದ್ರೂ ಸಹ 800-900 ವರ್ಷದವರೆಗೆ ಇದು ಮಣ್ಣಲ್ಲಿ ಮಣ್ಣಾಗಿ ಇದಾಗೋದಿಲ್ಲ, ಹಾಗೇ ಇರುತ್ತೆ ಪ್ಲಾಸ್ಟಿಕ್, ಹಾಗೇ ಇರುತ್ತೆ. ಸೊ ಆದ್ದರಿಂದ ಇದು ಎನ್ವೈರನ್ಮೆಂಟಿಗೂ ತೊಂದರೆ ಮತ್ತು ಆರ್ಥಿಕವಾಗಿಯೂ ಸಹ ಹೆಣ್ಮಕ್ಳಿಗೆ ಸಾಕಷ್ಟು ಖರ್ಚು ಬರುತ್ತೆ ಪ್ಯಾಡ್ ಯೂಸ್ ಮಾಡೋದ್ರಿಂದ. ಇದನ್ನು ನಾವು ಒಂದು 600-700 ರೂಪಾಯಿಗೆ ಕೊಟ್ಟು ಒಂದು ತಗೊಳ್ಳೋದ್ರಿಂದ 10 ನಾವು ಉಪಯೋಗ ಮಾಡ್ಬೋದು. ಅಂದಹಾಗೆ ಈ ಕಾಂಫಿ ಕಪ್ ಉತ್ಪನ್ನ ತಯಾರಿಯ ಹಿಂದೆ ದಿವ್ಯಾ ಗೋಕರ್ಣ ಅವರ ಬೇರೆಯೇ ಅನುಭವವಿದೆ. ಮೊದಲು ದಿವ್ಯಾ ಕೂಡ ಮುಟ್ಟಿನ ಸಂದರ್ಭದಲ್ಲಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಬಳಸುತ್ತಿದ್ದರು. ಅದರಿಂದ ಅವರಿಗಾದ ಸಮಸ್ಯೆಗಳು ಇತರ ಹೆಣ್ಣು ಮಕ್ಕಳಿಗೂ ಆಗಿರುವುದು ಅವರಿಗೆ ತಿಳಿದಿತ್ತು. ಇದಕ್ಕೆ ಪರಿಹಾರಾರ್ಥವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಅಧ್ಯಯನ ನಡೆಸಿದಾಗ ಈ ಮೆನ್ಸ್ಟ್ರುವಲ್ ಕಪ್ ಬಗ್ಗೆ ತಿಳಿದುಕೊಂಡರು. ಯಾಕಂದರೆ ಸ್ಥಳೀಯವಾಗಿ ಯಾರೂ ಕೂಡ ಇದನ್ನು ಬಳಸುತ್ತಿಲ್ಲ ಹಾಗೂ ಇದರ ಬಗ್ಗೆ ತಿಳಿದಿರುವುದು ಕೂಡ ಯಾರೂ ಇಲ್ಲ. ಪ್ರಾರಂಭದಲ್ಲಿ ಆನ್ಲೈನ್ ಮೂಲಕ ಈ ಕಪ್ಪನ್ನು ಖರೀದಿಸಿ ಬಳಸಿದರಾದರೂ ಅದು ತುಂಬಾ ಗಟ್ಟಿಯಿತ್ತು. ನಂತರ ಈ ಕಪ್ಗಳಲ್ಲೂ ಬೇರೆ ಬೇರೆ ಬ್ರ್ಯಾಂಡ್ಗಳಿವೆ ಎಂದು ಅರಿತ ಅವರು ಆನ್ಲೈನ್ನಲ್ಲಿ ಸಿಗೋ 98% ಬ್ರ್ಯಾಂಡ್ಗಳು ಚೀನಾದಿಂದ ಆಮದು ಮಾಡಲಾಗುವಂಥದ್ದು ಎಂಬ ಮಾಹಿತಿಯನ್ನು ಕೂಡ ಪಡೆದುಕೊಂಡರು.
ಆನ್ಲೈನಲ್ಲಿ ಸಿಗುವಂತಹ 98% ಬ್ರ್ಯಾಂಡ್ಸ್ ಎಲ್ಲ ಏನಿದೆ ಚೈನಾದಿಂದ ಇಂಪೋರ್ಟ್ ಮಾಡ್ಕೊಳ್ಳೋದು. ಯಾಕೆ ಇಷ್ಟು ಒಂದು ಕಪ್ಪನ್ನು ಸಹಿತ ಲೋಕಲಲ್ಲಿ ಯಾಕೆ ರೆಡಿ ಮಾಡಬಾರ್ದು, ಅದನ್ನು ಯಾಕೆ ನಾವು ಚೈನಾ ಮೇಲೆ ಡಿಪೆಂಡ್ ಆಗಬೇಕು, ಯಾಕೆ ಇಂಪೋರ್ಟ್ ಮಾಡುವಂತಹ ಪರಿಸ್ಥಿತಿ ನಮ್ಮಲ್ಲಿದೆ ಅಂತ ಹೇಳಿ ನೋಡಿ ನಾನು ಅದಕ್ಕೆ ಸ್ಟಡಿ ಮಾಡಿ ನಾರ್ತ್ ಇಂಡಿಯಾದಲ್ಲಿ ಅಹಮದಾಬಾದಲ್ಲೆಲ್ಲ ಯೂನಿಟ್ ಇದೆ. ಸೊ ನಾನು ಅಲ್ಲಿ ಇನ್ಫಾರ್ಮೇಷನ್ ತೊಗೊಂಡು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ಹೇಗೆ ನಾನು ರೆಡಿ ಮಾಡ್ಬೋದು ಅಂತ ಎಲ್ಲ ನೋಡಿಬಿಟ್ಟು, ಬೆಂಗಳೂರಲ್ಲಿದೆ ಸೊ ಅಲ್ಲಿಂದ ಏನು ಕಪ್ ರೆಡಿ ಆಗಿಬಿಟ್ಟು ನಮಗೆ ಇಲ್ಲಿ ಶಿರ್ಸಿಯಲ್ಲಿ ವೇರ್ ಹೌಸ್ ಇದೆ, ಅಲ್ಲಿಂದ ಆಲ್ ಓವರ್ ಕರ್ನಾಟಕ ಡಿಸ್ಪ್ಯಾಚ್ ಆಗುತ್ತೆ. ಇಲ್ಲಿನ ಹೆಣ್ಮಕ್ಳಿಗೂ ಕೂಡ ಒಂದು ಉದ್ಯೋಗ ಆಗುತ್ತೆ ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಸೊ ಶಿರ್ಸಿಯಲ್ಲಿನೇ ಇಟ್ಟಿರೋದು. ಇಲ್ಲಿ ಪೌಚ್ ರೆಡಿ ಆಗೋದ್ರಿಂದ ಹಿಡಿದು ಬಾಕ್ಸ್ ಆಯಿತು, ಪ್ಯಾಕಿಂಗ್ ಆಯಿತು, ಇಲ್ಲಿ ಶಿರ್ಸಿಯಲ್ಲಿ ನಡೆಯುತ್ತೆ. ಈ ಕಾರಣದಿಂದ ಒಂದು ಮೆನ್ಸ್ಟ್ರುವಲ್ ಕಪ್ಗಾಗಿ ನಾವು ಚೀನಾವನ್ನು ಯಾಕೆ ಅವಲಂಬಿಸಬೇಕು, ಜನರಿಗೆ ಉತ್ತಮವಾದ ದೇಸಿಯ ಬ್ರ್ಯಾಂಡ್ ತಾನೇ ಯಾಕೆ ತಯಾರಿಸಬಾರದು ಎಂದು ತನ್ನಲ್ಲಿ ತಾನೇ ಪ್ರಶ್ನಿಸಿ ಭಾರತೀಯ ಬ್ರ್ಯಾಂಡ್ ತಯಾರಿಸುವ ನಿರ್ಧಾರಕ್ಕೆ ಬಂದರು. ಉತ್ತರ ಭಾರತದ ಅಹಮದಾಬಾದ್ನಲ್ಲಿ ಈ ಕಪ್ಗಳನ್ನು ತಯಾರಿಸುವ ಘಟಕವನ್ನು ಸಂಪರ್ಕಿಸಿದ ದಿವ್ಯ ಅವರಿಂದ ಮಾಹಿತಿ ಪಡೆದು ಬೆಂಗಳೂರಿನಲ್ಲಿ ತನ್ನದೇ ಘಟಕ ಸ್ಥಾಪಿಸಿದ್ದಾರೆ. ಅಲ್ಲಿಂದ ಉತ್ಪನ್ನ ಶಿರಸಿಗೆ ವರ್ಗಾಯಿಸಲ್ಪಡುತ್ತಿದ್ದು ಜಿಲ್ಲೆಯ ಹೆಣ್ಣು ಮಕ್ಕಳಿಗೆ ಉದ್ಯೋಗ ನೀಡುವ ನಿಟ್ಟಿನಲ್ಲಿ ಶಿರಸಿಯಲ್ಲಿ ಇವುಗಳು ಪೌಚ್ ಪ್ಯಾಕಿಂಗ್ ಆಗಿ ಬಳಿಕ ರಾಜ್ಯದಲ್ಲಿ ವಿವಿಧೆಡೆ ಅಗತ್ಯವಿದ್ದವರ ಕೈ ಸೇರುತ್ತಿದೆ. ಪ್ಯಾಡ್ಗಳಿಂದಾಗುವ ಸಮಸ್ಯೆಯ ಬಗ್ಗೆ ಪ್ರತಿ ತಾಲೂಕು ಜಿಲ್ಲೆಯ ಜನರಿಗೆ ಉಚಿತ ಮಾಹಿತಿ ನೀಡುತ್ತಿರುವ ದಿವ್ಯ ಈ ಕಾಫಿ ಕಪ್ನ ಉಪಯೋಗಗಳ ಬಗ್ಗೆ ಮಾಹಿತಿ ಕೂಡ ನೀಡುತ್ತಿದ್ದಾರೆ. ಪ್ರತಿಯೊಂದು ಹೆಣ್ಮಕ್ಳಿಗೂ ಸಹಿತ ಆ ಪ್ಯಾಡಿಂದ ಅವ್ರೇನು ಸಮಸ್ಯೆಗಳು ಅನುಭವಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಅವರಿಗೆ ಹೇಳಿ ನಂತರ ಪ್ಯಾಡಿಂದ ನಮಗೆ ಮತ್ತು ನಮ್ಮ ಪರಿಸರಕ್ಕೆ ಸುತ್ತಮುತ್ತಲಿರುವಂತಹ ಪರಿಸರಕ್ಕೆ ಏನೇನು ಹಾನಿ ಆಗುತ್ತಾ ಇದೆ ಅದರ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿಬಿಟ್ಟು ಈ ಥರ ಅಲ್ಟರ್ನೇಟಿವ್ ಒಂದಿದೆ ಅಥವಾ ಬೇರೆ ಯಾವುದೇ ಅಲ್ಟರ್ನೇಟಿವ್ ಅವರು ಯೂಸ್ ಮಾಡಿದ್ರು ಓಕೆ, ಬಟ್ ಪ್ಯಾಡನ್ನು ಉಪಯೋಗ ಕಮ್ಮಿ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಅದರ ಸಲುವಾಗಿ ನಾನು ಹಳ್ಳಿ ಹಳ್ಳಿಗಳಿಗೆ ಹೋಗಿ ಅವರಿಗೆ ಈ ರೀತಿ ಹೇಳ್ತಾ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೇನೆ ಸದ್ಯಕ್ಕೆ. ಈ ಕಾಫಿ ಕಪ್ಗಳನ್ನು 10 ವರ್ಷಗಳು ಬಳಸಬಹುದಾಗಿದ್ದು ಮುಟ್ಟಾದ ಸಮಯದಲ್ಲಿ ನಿರಂತರ 12 ಗಂಟೆಗಳ ಕಾಲ ಬಳಸಬಹುದು. ಇದರ ಬಳಕೆಯೊಂದಿಗೆ ಯಾವುದೇ ಚಟುವಟಿಕೆಯಲ್ಲಿ ತೊಡಗಿದರೂ ಯಾವ ರೀತಿಯ ಸಮಸ್ಯೆಯೂ ಆಗುವುದಿಲ್ಲ. 12 ಗಂಟೆಗಳ ಬಳಿಕ ಇದನ್ನು ಸ್ವಚ್ಛಗೊಳಿಸಿ ಬಿಸಿನೀರಿನಲ್ಲಿ ಹಾಕಿ ಮತ್ತೆ ಉಪಯೋಗ ಮಾಡಿಕೊಳ್ಳಬಹುದು. ದಿವ್ಯಾ ಅವರ ಈ ಕಾರ್ಯಕ್ಕೆ ಸರ್ಕಾರಿ ವೈದ್ಯರು ಶಿಕ್ಷಕಿಯರು ಕೂಡ ಸಾಥ್ ನೀಡುತ್ತಿದ್ದಾರೆ. ಇದನ್ನು ಬಿಸ್ನೆಸ್ಗಾಗಿ ಕೊಂಡೊಯ್ಯಲು ಇಷ್ಟವಿಲ್ಲ, ಬದಲಾಗಿ ಸಮಾಜಕ್ಕೆ ಪರಿಸರಕ್ಕೆ ಕೊಡುಗೆಯಾಗಿ ನೀಡಬೇಕು ಅನ್ನೋದು ಇವರ ಉದ್ದೇಶ. ನಾನು ಒಂದು ಹಂತ ತಲುಪಿದ ಬಳಿಕ ಬಡ ಜನರಿಗೆ ಇವುಗಳನ್ನು ಉಚಿತವಾಗಿ ನೀಡಬೇಕೆನ್ನುವ ಉದ್ದೇಶ ಕೂಡ ಹೊಂದಿದ್ದೇನೆ ಅಂತಾರೆ ದಿವ್ಯಾ ಗೋಕರ್ಣ. ಒಟ್ಟಿನಲ್ಲಿ ಹೆಣ್ಣು ಮಕ್ಕಳ ಮಹಿಳೆಯರ ಆರೋಗ್ಯದ ದೃಷ್ಟಿಯಿಂದ ಹಾಗೂ ಪರಿಸರ ರಕ್ಷಣೆ ಕಾರಣದಿಂದ ದೇಸಿಯ ಆರೋಗ್ಯಕರ ಉತ್ಪನ್ನ ಕಾಫಿ ಕಪ್ ತಯಾರಿಸುತ್ತಿರುವ ದಿವ್ಯಾ ಗೋಕರ್ಣ ಅವರ ಉದ್ದೇಶ ನೆರವೇರಲಿ ಹಾಗೂ ಮಹಿಳಾ ಅಭಿವೃದ್ಧಿ ವಿಚಾರದಲ್ಲಿ ಇವರು ಇತರರಿಗೆ ಮಾದರಿಯಾಗಲಿ ಅನ್ನೋದು ನಮ್ಮ ಆಶಯ. ಗಿರೀಶ್ ನಾಯ್ಕ್ ಜೊತೆ ಭರತ್ರಾಜ್ ಕಲ್ಲಡ್ಕ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.